ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ 2023 ಬರೀ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಇದು ಕಂಪಲ್ಸರಿ ಆಗಿರುತ್ತೆ, ಎಲ್ಲ ವಿದ್ಯಾರ್ಥಿಗಳು ಇದನ್ನು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಚ್ 2023 ಸೆಕೆಂಡ್ ಪಿ ಯು ಸಿ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ನಿಮ್ಮದು ಪಿ ಯು ಸಿ ಪೋರ್ಟಲ್ನಲ್ಲಿ ಲಾಗಿನ್ ನೀಡಿ, ಅದೇ ರೀತಿ ನಿಮಗೆ ಕರಡು ಪ್ರವೇಶ ಪತ್ರವನ್ನು ಕೂಡ ನೀಡಲಾಗ್ತದೆ. ಅಂದರೆ ಆಲ್ ಟಿಕೆಟನ್ನು ಕೂಡ ನಿಮಗೆ ನೀಡಲಾಗ್ತದೆ. ಕರಡು ಅಂದರೆ ಒಂದು ಡ್ರಾಫ್ಟ್ ಆಲ್ ಟಿಕೆಟನ್ನು ಕೂಡ ನಿಮಗೆ ಪ್ರಕಟಣೆ ಮಾಡಿದ್ದಾರೆ. ಇದನ್ನು ನಿಮ್ಮ ನಿಮ್ಮ ಶಾಲಾ ಮಟ್ಟದಲ್ಲಿ ಪಿ ಯು ಎಕ್ಸಾಮ್ ಪೋರ್ಟಲಲ್ಲಿ ಲಾಗಿನ್ ಆಗಿ ನಿಮ್ಮ ಪ್ರಾಂಶುಪಾಲರು ನಿಮ್ಮನ್ನು ಅದನ್ನು ಡೌನ್ಲೋಡ್ ಮಾಡಿಕೊಂಡು ದಿನಾಂಕ 25/1/2023 ಡೌನ್ಲೋಡ್ ಮಾಡಿ ಖುದ್ದಾಗಿ ಪರಿಶೀಲಿಸಿ ಅಲ್ಲಿ ನಿಮಗೆ ನೋಟಿಫೈನ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ಏನಿಲ್ಲ, ನಿಮ್ಮದು ಡ್ರಾಫ್ಟ್ ಆಲ್ ಟಿಕೆಟ್ ಬರುತ್ತೆ. ಡ್ರಾಫ್ಟ್ ಅಂದರೆ ಇದೊಂದು ಜಸ್ಟ್ ಇನ್ಫಾರ್ಮೇಷನ್, ಇನ್ಫಾರ್ಮೇಟಿವ್ ಆಗಿರುತ್ತದೆ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ, ಆಲ್ ಟಿಕೆಟಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಅದನ್ನು ನೀವು ಚೇಂಜಸ್ ಮಾಡೋದಕ್ಕೆ ಈ ರೀತಿ ಡ್ರಾಫ್ಟ್ ಟೈಮ್ ಟೇಬಲ್ ಕೂಡ ಪ್ರಕಟಣೆ ಮಾಡಿದ್ದಾರೆ. ದಿನಾಂಕ 25 ಒಳಗೆ ನೀವು ನಿಮ್ಮ ಪಿ ಯು ಸಿ ವಿದ್ಯಾರ್ಥಿಗಳು ನಿಮ್ಮ ಕಾಲೇಜಿಗೆ ಭೇಟಿ ನೀಡಿ, ಅಲ್ಲಿ ನೀವು ನಿಮ್ಮ ಆಲ್ ಟಿಕೆಟನ್ನು ಕೂಡ ಡೌನ್ಲೋಡ್ ಮಾಡಿಸಿ ವೆರಿಫೈ ಮಾಡಿಸ್ಕೊಳ್ಳಿ. ಅಲ್ಲಿ ನಿಮಗೆ ಮುಖ್ಯವಾಗಿ ನಿಮ್ಮ ತಂದೆ ತಂದೆ ತಾಯಿ ಹೆಸರು, ನಿಮ್ಮ ಹೆಸರು, ಲಿಂಗ ಮತ್ತು ಜಾತಿ ಅದು ಕೂಡ ಕರೆಕ್ಟಾಗಿರಬೇಕಾಗುತ್ತೆ. ಅಲ್ಲಿ ನೀವು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅಲ್ಲಿ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಇದು ಮ್ಯಾಂಡೇಟ್ರಿ ಆಗಿರುತ್ತೆ, ಯಾಕಂದರೆ ನಾನು ಪಿ ಯು ಸಿ ಓದಬೇಕಾದ್ರೂ ಕೂಡ ಇದೇ ರೀತಿ ನನಗೆ ತೊಂದರೆಯಾಗಿ ನನ್ನ ನೇಮ್ ಮಿಸ್ ಮ್ಯಾಚ್ ಆಗಿತ್ತು. ನನ್ನ ನೇಮ್ ಮಿಸ್ ಮ್ಯಾಚ್ ಆದ ನಂತರ ನನಗೆ ಸಾಕಷ್ಟು ತೊಂದರೆಗಳು ಆಗಿತ್ತು. ಮಾಸ್ ಕಾರ್ಡಿನಲ್ಲಿ ಒಂಥರ ಹೆಸರು, ಅದೇ ರೀತಿ ನನ್ನ ಆಧಾರ್ ಮತ್ತು ನನ್ನ ಅಡ್ರೆಸ್ಸಲ್ಲಿ ನನ್ನ ಟಿ ಸಿಯಲ್ಲಿ ಒಂಥರ ಹೆಸರಿತ್ತು. ಇದರಿಂದ ಸಾಕಷ್ಟು ತೊಂದರೆ ಅನುಭವಿಸಿ ನಂತರ ಕೋರ್ಟ್ಗೆ ಹೋಗಿ ಅಲ್ಲಿ ನಾನು ಸರಿಪಡಿಸ್ಕೊಳ್ಳಂಗಾಯಿತು. ಅದೇ ರೀತಿ ನಿಮಗೂ ಆ ರೀತಿ ಆಗಬಾರ್ದಂದರೆ ನೀವು ನಿಮ್ಮ ಆಲ್ ಟಿಕೆಟನ್ನು ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಅದೇ ರೀತಿ ನಿಮ್ಮ ಟಿ ಸಿಯಲ್ಲಿ ಯಾವ ರೀತಿ ಇತ್ತು ಆ ರೀತಿ ಇದೆಯಾ ಅಂತ ವೆರಿಫೈ ಮಾಡ್ಕೊಳ್ಳಿ. ನಂತರ ಇನ್ ಕೇಸ್ ಮಿಸ್ಟೇಕ್ ಇದ್ದರೆ ನನ್ನ ನೀವು ಅಪ್ಡೇಟ್ ಮಾಡಿಸ್ಬೇಕು. ದಿನಾಂಕ 25 ಒಳಗೆ ಇಲ್ಲಿ ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅಂಥ ವಿದ್ಯಾರ್ಥಿಗಳು ನೋಡಬೇಕು. ಅದೇ ರೀತಿ ನಿಮ್ಮ ಫೋಟೋ, ನಿಮ್ಮ ಫೋಟೋ ಕೂಡ ಮಿಸ್ಟೇಕ್ ಆಗಿದ್ದರೆ ನಿಮ್ಮದು ಆಲ್ ಟಿಕೆಟ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಫೋಟೋ ಕೂಡ ಕರೆಕ್ಟಾಗಿದೆಯಾ ಅಂತೇಳಿ ನೀವು ಅದನ್ನು ಕೂಡ ವೆರಿಫೈ ಮಾಡಿಸಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಹೆಸರನ್ನು ಡಿಲೀಟ್ ಮಾಡಬೇಕಾದ ಅಂಥ ವಿದ್ಯಾರ್ಥಿಗಳಿಗೆ ರಿಮೂವ್ ಆಪ್ಷನ್ ಕೂಡ ಹೇಳಿದ್ದಾರೆ. ಅಟೆಂಡೆನ್ಸ್ ಶಾರ್ಟೇಜ್ ಇದ್ದರೆ, ಫೀಸ್ ಕಟ್ಟಿಲ್ಲ ಅಂದರೆ, ಅಡ್ಮಿಷನ್ ಆಗಿಲ್ಲ ಅಂದರೆ, ಟಿ ಶೋ ಆಗಿಲ್ಲ ಅಂದರೆ, ಡಿಸ್ಕೌಂಟ್ ಇಲ್ಲದರೆ ಇಂಥ ವಿದ್ಯಾರ್ಥಿಗಳನ್ನು ರಿಮೂವ್ ಮಾಡಬೇಕಾಗುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಕೂಡ ವಿದ್ಯಾರ್ಥಿಗಳು ಯಾವುದೇ ಮಾಹಿತಿ ಇಲ್ಲ, ಇನ್ ಕೇಸ್ ನಿಮಗೆ ಪ್ರಥಮ ಪಿಯುಸಿ ಅಂಕಪಟ್ಟಿ ಅದೇ ರೀತಿ ಏನೇ ಮಾಹಿತಿ ಇದ್ದರೂ ಕೂಡ ಜಿಲ್ಲಾ ಉಪನಿರ್ದೇಶಕ ಕಚೇರಿಗೆ ಅರ್ಜಿ ಸಲ್ಲಿಸಿ ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇದು ಕಡ್ಡಾಯ ಆಗಿರುತ್ತೆ. ದಯವಿಟ್ಟು ನೀವು ನಿಮ್ಮ ಕಾಲೇಜಿಗೆ ಭೇಟಿ ನೀಡಿ ದಿನಾಂಕ 25 ಒಳಗೆ ನಿಮ್ಮದು ಆಲ್ ಟಿಕೆಟನ್ನು ಕೂಡ ಡೌನ್ಲೋಡ್ ಮಾಡಿಸಿ ಅಲ್ಲಿ ನಿಮ್ಮ ಮಾಹಿತಿಗಳೆಲ್ಲ ಕರೆಕ್ಟಾಗಿ ಚೆಕ್ಔಟ್ ಮಾಡಿಸಿ, ಇನ್ ಕೇಸ್ ತಪ್ಪಿದ್ರೆ ಅದನ್ನು ಎಡಿಟ್ ಮಾಡಿಸಿ, ಇನ್ ಕೇಸ್ ಸರಿ ಇದ್ದರೆ ಅದನ್ನು ಅಕ್ಸೆಪ್ಟ್ ಮಾಡಿಸಿ ಬರಬೇಕಾಗುತ್ತೆ. ಇದು ಕಡ್ಡಾಯ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.